ನಮಸ್ಕಾರ ಬಿ ಕೆ ಶಿವರಾಮ್ ಸಾಹೇಬರು ನಾನು ಪರಿಚಯ ಕೊಡುವ ಅವಶ್ಯಕತೆನೇ ಇಲ್ಲ ಯಾಕಂತಂದ್ರೆ 1980 ರಿಂದ ಇಲ್ಲಿಯವರೆಗೂ ಬಹುತೇಕ ಮಾಧ್ಯಮಗಳಲ್ಲಿ ಅಂದ್ರೆ ಮಾಧ್ಯಮ ಹೇಗೆ ಬೆಳೆದು ಬಂತಲ್ಲ ಪ್ರಿಂಟ್ ಟಿವಿ ಈಗ ಡಿಜಿಟಲ್ ಎಲ್ಲ ಮಾಧ್ಯಮಗಳಲ್ಲೂ ಬಹುತೇಕ ನಮ್ಮ ಶಿವರಾಮ್ ಸಾಹೇಬರ ಹೆಸರು ಕೇಳಿರ್ತೀರಿ ಅವರ ಫೋಟೋ ನೋಡಿರ್ತೀರಿ ಅವರು ಮಾಡಿರುವ ಅಪ್ರತಿಮ ಸಾಹಸದ ಕಥೆಗಳನ್ನು ಕೇಳಿರ್ತೀರಿ ಓದಿರ್ತೀರಿ ಆದರೆ ಈಗ ಈ ಒಂದು ಸರಣಿಯಲ್ಲಿ ಒಂದು ಹೊಸ ವಿಷಯ ಎಡಕು ಬಂದಿದೆ ಅದು ನಮ್ಮ ಸಾಹೇಬರು ಮಾಡಿದ ಎನ್ಕೌಂಟರ್ಗಳ ಕಥೆ ಅಲ್ಲ ಅಥವಾ ಅವರು ಮಾಡಿದ ಭೂಗತ ಲೋಕದ ಆಪರೇಷನ್ಗಳ ಕಥೆ ಅಲ್ಲ ಯಾವುದು ಅಲ್ಲ ಪೊಲೀಸಿನವರ ಮಾನವೀಯ ಮುಖಗಳು ಅಂತನ್ನುವ ಟಾಪಿಕ್ ಸುಮ್ಮನೆ ಕತೆ ಓಡಿಬೇಡ ಪೊಲೀಸ್ನವರ ಮಾನವೀಯ ಮುಖ ಇದೆಯಾ ಅಂತೆಲ್ಲ ನೀವು ನನ್ನ ಪ್ರಶ್ನೆ ಕೇಳಬೇಡಿ ಈ ಸರಣಿಯನ್ನು ನೀವು ದಯವಿಟ್ಟು ನೋಡಿ ಯಾಕಂತಂದ್ರೆ ಪೊಲೀಸ್ನವರ ಇನ್ನೊಂದು ಆಂಗಲ್ ಅವರ ಇನ್ನೊಂದು ಮುಖ ಅವರ ಬಗ್ಗೆ ಇದುವರೆಗೂ ಕಾಣದ ಒಂದು ಅದ್ಭುತವಾದ ಲೋಕ ಸರ್ ನಮಗೆ ಪರಿಚಯಿಸ್ತಾ ಇದ್ದಾರೆ ಕಲಾ ಮಾಧ್ಯಮದ ಈ ಸರಣಿ ಮೂಲಕ ಹಾಗಾಗಿ ಹಿರಿಯ ಅಧಿಕಾರಿ ಬಿ ಕೆ ಶಿವರಾಮ್ ಸಾಹೇಬರಿಗೆ ಕಲಾ ಮಾಧ್ಯಮದ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಅನಂತ ಅನಂತ ಧನ್ಯವಾದ ಅರ್ಪಿಸ್ತೀನಿ ಸರ್ ನಿಮ್ಮ ಅಭಿಮಾನಿಗಳಿಗೆ ಏನಾದರೂ ಒಂದು ಮಾತು ಸರ್ ಏನಿಲ್ಲ ಪೊಲೀಸ್ ಅಂದರೆ ಏನೊಂದು ದೃಷ್ಟಿಕೋನ ಇಟ್ಕೊಂಡಿದ್ದೆ ಸಮಾಜ ಅದನ್ನು ಖಂಡಿತ ಬಿಡಿ ಪೊಲೀಸರು ನಿಮಗೆ ನಾನು ಮೊದಲೇ ಹೇಳಿದ್ದೀನಿ ಪ್ರಾರಂಭದಲ್ಲೇ ನಾನು ಹೇಳಿದ್ದೀನಿ ಪೊಲೀಸ್ ಇಲಾಖೆ ಎಷ್ಟು ಅವಶ್ಯಕ ಸಮಾಜಕ್ಕೆ ಅಂತ ಯಾವುದೇ ಇಲಾಖೆ ಇಲ್ಲದಿದ್ರೂ ಸಮಾಜ ನಡೀತದೆ ಆದರೆ ಪೊಲೀಸ್ ಇಲಾಖೆ ಇಲ್ಲದಿದ್ರೆ ನಡೆಯೋದೇ ಇಲ್ಲ ಅದು ಗಂಡ ಹೆಂಡತಿ ಜಗಳ ಇರ್ಬೋದು ಅಲ್ಲಿಂದ ಶುರುವಾಗಿ ಎಲ್ಲ ತನಕ ಆದರೆ ಪೊಲೀಸರು ಸಹ ಇದು ನಾನು ಬರೀ ಸಮಾಜಕ್ಕೆ ಹೇಳ್ತಾ ಇಲ್ಲ ಪೊಲೀಸ್ ಇಲಾಖೆಯಲ್ಲಿ ಈಗ ಸೇರ್ಪಡೆ ಆಗ್ತಿರ್ತಕ್ಕಂಥ ಯುವಕರಿಗೆ ನಾನು ಹೇಳ್ತೀನಿ ನೀವು ಪೊಲೀಸಲ್ಲಿ ಏನು ಬೇಕಾದರೂ ನೀವು ಸಂಪಾದಿಸ್ಬೋದು ಹೆಸರು ಸಂಪಾದಿಸ್ಬೋದು ಕೀರ್ತಿ ಸಂಪಾದಿಸ್ಬೋದು ಆದರೆ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಮನೋಭಾವವನ್ನು ನೀವು ಬೆಳೆಸ್ಕೊಂಡಾಗ ನೀವು ಸಮಾಜಕ್ಕೆ ಕೊಡುವಂಥ ದೊಡ್ಡ ಕೊಡುಗೆ ಬಸವಣ್ಣವನವರು ಹೇಳಿದಾಗೆ ಜಂಗಮಕ್ಕೆ ಅಳಿವಿಲ್ಲ ಸ್ಥಾವರಕ್ಕೆ ಅಳಿವಿದೆ ಜಂಗಮಕ್ಕೆ ಅಳಿವಿಲ್ಲ ಕಾಯಕವೇ ಕೈಲಾಸ ಅಂತ ಏನು ಹೇಳಿದಾರೋ ಆ ಜಂಗಮ ಇವತ್ತಲ್ಲ ನಾಳೆ ಅಲ್ಲ ಇನ್ನು 100 ವರ್ಷ ಆದರೂ ನೀವು ಮಾಡಿರೋ ಕೆಲಸ ಇದೆಯಲ್ಲ ಆ ಯಾರಿಗೆ ನೆಮ್ಮದಿ ಕೊಟ್ಟಿರ್ತೀರೋ ಅವರ ಸ್ಮೃತಿ ಪಟಲದಲ್ಲಿ ನೀವಿದ್ದೇ ಇರ್ತೀರಿ ಆದರೆ ನೀವೇನು ಸಾಧನೆ ಮಾಡಿ ನಿಮ್ಮ ಮೆಡ್ಲುಗಳು ಅದಕ್ಕೆ ಅಳಿವಿದೆ ನಾನು ಇಷ್ಟು ಮೆಡ್ಲು ಇಟ್ಕೊಂಡಿದ್ದೀನಿ ಅದೇ ತುಂಬ ಮೆಡ್ಲಿದೆ ನನಗೆ ಆ ಮೆಡ್ಲು ಇಟ್ಕೊಂಡು ನಾನು ಏನೂ ಮಾಡೋಕ್ಕಾಗಲ್ಲ ನನಗೆಲ್ಲಾದರೂ ಹೋದಾಗ ಒಬ್ಬರು ನಿಲ್ಲಿಸಿ ಗುರುತಿಸಿ ನೀವು ಬಿ ಕೆ ಶಿವರಾಮ್ ಅಲ್ಲ ಸರ್ ನಿಮ್ದು ಈ ಕತೆ ಕೇಳಿದ್ದೀನಿ ನಾನು ಇದು ನೀವು ಈ ಥರ ಉಪಯೋಗ ನನಗೆ ಹೆಲ್ಪ್ ಮಾಡಿದ್ದೀರಿ ಅಂದಾಗ ನಾನು ಆವಾಗ ಮೊದಲಿಗೆ ನನ್ನ ತಾಯಿನ ನೆನೆಸ್ಕೊತೀನಿ ನನ್ನ ತಂದೆ ನೆನೆಸ್ಕೊತೀನಿ ನಿಮ್ಮ ಮಗನಿಗೊಬ್ಬ ಇಲ್ಲಿ ನನ್ನ ನೆನೆಸ್ಕೊತಾ ಇದ್ದಾರೆ ನಾನು ಮಾಡಿರೋ ಒಳ್ಳೆ ಕೆಲಸ ನಿಮ್ಮ ಗಮನದಲ್ಲಿರಲಿ ಅಂತ ಇದನ್ನು ನೀವು ರೂಢಿಸ್ಕೊಳ್ಬೇಕು ಆವಾಗ ಆ ನಿಮಗೆ ವೃತ್ತಿ ಸಂತೃಪ್ತಿಯ ಜೊತೆ ಆತ್ಮತೃಪ್ತಿ ಸಿಗ್ತದಲ್ಲ ಅದು ದೊಡ್ಡದು ಅದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳ್ಬೋದು ಹೇಳೋದಕ್ಕೆ ಭಾಳ ಸುಲಭ ಆದರೆ ನೀವು ಮಾಡಿರೋ ಕಾಯಕ ಇನ್ನೊಬ್ಬರಿಗೆ ಒಳಿತು ಮಾಡಿರಬೇಕು ಅದು ಬಹಳ ಮುಖ್ಯ ಅಂತ ನಾನೆಲ್ಲರಿಗೂ ಹೇಳ್ತೀನಿ ಇದು ಬರೀ ಪೊಲೀಸರು ಅಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಪ್ರತಿಯೊಬ್ಬರಿಗೂ ನೀವು ಏನು ಕಾಯಕ ಮಾಡ್ತೀರೋ ಆ ಕಾಯಕದಲ್ಲಿ ಸಂತೃಪ್ತಿಯನ್ನು ಕಂಡುಕೊಂಡ್ರೆ ಸಮಾಜ ಭಾಳ ಸುಂದರವಾಗಿ ನಿಮಗೆ ನಿಮ್ಮಿಂದ ನಿಲ್ಲುತ್ತೆ ನೀವು ಕಾಯಕ ಮಾಡ್ತಾ ಮಾಡ್ತಾ ನಾನಿಲ್ಲ ಇನ್ನು ಸಂಪಾದಿಸಬೇಕು ಕಳ್ಳತನ ಮಾಡಬೇಕು ದರೋಡೆ ಮಾಡಬೇಕು ಕೊಲೆ ಮಾಡಬೇಕು ಸುಲಿಗೆ ಮಾಡಬೇಕು ಅಂದರೆ ನಿಮ್ಮ ಬದುಕು ನಾಶ ಸಮಾಜದ ಸ್ವಾಸ್ಥ್ಯ ಹಾಳಾಗುತ್ತೆ ಅದರಿಂದ ಅದನ್ನು ಮಾಡಬೇಡಿ ಒಳ್ಳೆಯದಾಗಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಬದುಕನ್ನು ರೂಪಿಸೋ ಇದು ಇನ್ನೊಬ್ಬರ ಕೈಯಲ್ಲಿಲ್ಲ ನಮ್ಮ ಕೈಯಲ್ಲಿದೆ ನಾವು ಹೇಗೆ ನಡ್ಕೊಳ್ತೀವೋ ಆ ಥರ ಬದುಕು ರೂಪುಗೊಳ್ಳುತ್ತೆ ರೂಪುಗೊಳ್ಳೋದು ಸಾರ್ಥಕತೆ ಅದರೊಳಗೆ ನೀವು ಸಾರ್ಥಕತೆಯನ್ನು ಪಡಿಬೇಕು ನಾನು ನನಗೂ ಆಸೆ ನಾನು ಇದಾಗಬೇಕಾಗಿತ್ತು ಅದಾಗಬೇಕಾಗಿತ್ತು ಓದಿ ಎಲ್ಲರ ಆಸೆ ಇಷ್ಟೆ ಸಾರ್ಥಕತೆ ಮಾತ್ರ ಮುಖ್ಯ ಅಂಥೇಳಿ ನನ್ನ ಮಾತು ಇಷ್ಟು ಅದ್ಭುತವಾದ ಮಾತು ಬರೀ ಪುಟ್ಟ ಪರಿಚಯದಲ್ಲೇ ಬರ್ತೀವಿ ಸದ್ಯದಲ್ಲೇ ಬಿ ಕೆ ಶಿವರಾಮ್ ಸರ್ ಅವರ ಮಾನವೀಯ ಮುಖಗಳ ಒಂದು ಅನಾವರಣದ ಜೊತೆಗೆ ನೋಡಿ ಎಂದಿನಂತೆ ನಮ್ಮನ್ನು ಬೆಂಬಲಿಸಿ ಆಶೀರ್ವದಿಸಿ ಅಂತ ಕೇಳ್ತೀವಿ ನಮಸ್ಕಾರ ಕಲಾ ಮಾಧ್ಯಮ ಲಕ್ಷಾಂತರ ಜನಗಳಿಗೆ ಯೂಟ್ಯೂಬ್ ಮೂಲಕ ತಲುಪ್ತಾ ಇದೆ ನೀವು ನಿಮ್ಮ ಸ್ನೇಹಿತರು ನಿಮ್ಮ ಬಂಧು ಬಳಗದವರು ಈ ಕಲಾ ಮಾಧ್ಯಮದ ಚಂದಾದಾರರಾಗಿ ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ